ಶ್ರೇಯ ಅಕಾಡೆಮಿ ಬೆಂಗಳೂರು ಧಾರವಾಡ ವಿಜಯಪುರ ರಾಯಚೂರು 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ ಮೇ 11 2020 ರಿಂದ ಜೂನ್ 10 2021 ವರೆಗೆ ವಿಸಿಟ್ ಉಳ್ಳಾಲ ಮೇನ್ ರೋಡ್ ಮಾನೇಶ್ವರ ನಗರ ಜ್ಞಾನಜ್ಯೋತಿ ನಗರ ಬೆಂಗಳೂರು ಬಾಲ್ವಿನ್ ಕೋ ಎಜುಕೇಶನ್ ಸ್ಕೂಲ್ Affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಚಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್ ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಅಂಡ್ ಯುಕೆಜಿ ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್ ರಾಯಚೂರ್ ಜಯ ಫರ್ನಿಚರ್ ಕಲೆಕ್ಷನ್ಸ್ ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್ ಗೋಶಾಲ್ ರೋಡ್ ರಾಯಚೂರ್ ಮೇಕಿಂಗ್ ಲರ್ನಿಂಗ್ ಫನ್ ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್ ಎನ್ಜಿಒ ಕಾಲೋನಿ ರಾಯಚೂರ್ ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್ ನರ್ಸರಿ ಎಲ್ಕೆಜಿ ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅಡ್ರೆಸ್ ಲಿಂಗಸ್ಕೂರ್ ರೋಡ್ ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರ್ ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯ ಅಕಾಡೆಮಿ ವಿಸಿಟ್ ಶ್ರೇಯ ಅಕಾಡೆಮಿ ಉಳ್ಳಾಲ ಮೇನ್ ರೋಡ್ ಮಾನೇಶ್ವರ ನಗರ್ ಜ್ಞಾನಜ್ಯೋತಿ ನಗರ್ ಬೆಂಗಳೂರು ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ ಎರಡನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ ಒಂದು ವರ್ಷ ಪೂರ್ಣಗೊಳಿಸಿದ ಸಂಭ್ರಮ ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಉಸ್ತುವಾರಿ ಕಾರ್ಯದರ್ಶಿಗಳಿಂದ ಪ್ರಗತಿ ಪರಿಶೀಲನೆ ಸಾಂಕ್ರಾಮಿಕ ರೋಗ ಹರಡದಂತೆ ಎಚ್ಚರ ವಹಿಸಲು ಸೂಚನೆ ತಾಲೂಕು ಪಂಚಾಯಿತಿ ಸಭೆ ಅನುದಾನ ಕಡಿತದ ವಿರುದ್ಧ ಸದಸ್ಯರ ಆಕ್ರೋಶ ವಾಗ್ವಾದ ರಾಜ್ಯಸಭೆಗೆ ಚುನಾವಣೆಗೆ ಅಶೋಕ್ ಗಸ್ತಿಗೆ ಟಿಕೆಟ್ ಸಂಸದರ ಅಭಿನಂದನೆ ಬ್ಯಾಕ್ಲಾಗ್ ಹುದ್ದೆಯಲ್ಲಿ ನೇಮಕಗೊಂಡವರನ್ನು ಮುಂಬಡ್ತಿಯಲ್ಲಿ ಪರಿಗಣಿಸದೆ ಇರುವುದನ್ನು ವಿರೋಧಿಸಿ ಡಿಎಸ್ಎಸ್ ಮನವಿ ಕೊರೋನಾ ಸಂಕಷ್ಟ ವಿಕಲಚೇತನರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆಗೆ ಆಗ್ರಹಿಸಿ ಅಂಗವಿಕಲರ ಪಾಲಕರ ಸಂಘ ಆಗ್ರಹ ಸಂಧ್ಯಾ ಸುರಕ್ಷಾ ಯೋಜನೆ ಬಾಕಿ ಹಣ ಪಾವತಿಗೆ ಆಗ್ರಹಿಸಿ ಜಾಗೃತ ಮಹಿಳಾ ಸಂಘ ಮನವಿ ಜಿಲ್ಲಾ ಕಲಾವಿದರ ಸಂಘದ ಅಸ್ತಿತ್ವಕ್ಕೆ ಗೌರವ ಅಧ್ಯಕ್ಷರಾಗಿ ವೆಂಕಟೇಶ್ ಆಲ್ಕೋಟ್ ಅಧ್ಯಕ್ಷರಾಗಿ ಜೋಸೆಫ್ ಆಯ್ಕೆ ಚಿರಂಜೀವಿ ಸರ್ಜಾ ನಿಧನ ಅಭಿಮಾನಿಗಳಿಂದ ಶ್ರದ್ಧಾಂಜಲಿ ಜೆಸ್ಕಾಂನಿಂದ ಹೆಚ್ಚುವರಿ ಬಿಲ್ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಅಭಿಮಾನಿ ರಕ್ಷಣಾ ಸೇನೆ ಮನವಿ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಹೆಚ್ಚಾಗಿದ್ದು ಮಳೆಗಾಲ ಪ್ರಾರಂಭವಾಗಿರುವ ಹಿನ್ನೆಲೆ
ಮಲೇರಿಯಾ ಡೆಂಗೂ ಹರಡದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಸೂಚಿಸಿದರು. ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಹೆಚ್ಚಾಗಿದ್ದು ಮಳೆಗಾಲ ಪ್ರಾರಂಭವಾಗಿರುವ ಹಿನ್ನೆಲೆ ಮಲೇರಿಯಾ ಡೆಂಗೂ ಹರಡದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಸೂಚಿಸಿದರು. ಅವರಿಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೋವಿಡ್-19 ಜಿಲ್ಲಾಡಳಿತ ಕೈಗೊಂಡಿರುವ ಕ್ರಮಗಳ ಕುರಿತು ಮಾಹಿತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಹೋಮ್ ಕ್ವಾರಂಟೈನ್ಗಳಿಗೆ ಅಳವಡಿಸಿರುವ ಪೋಸ್ಟರ್ ಗಾತ್ರವನ್ನು ಹೆಚ್ಚಿಸಿ ಹೋಮ್ ಕ್ವಾರಂಟೈನ್ ಕುರಿತು ಪಂಚಾಯಿತಿ ಸದಸ್ಯರು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿಲ್ಲ. ಆದ್ದರಿಂದ ಆಶಾ ಕಾರ್ಯಕರ್ತೆಯರು ಮತ್ತು ಪೊಲೀಸ್ ಇಲಾಖೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದರು. ಕೆಲವೊಂದು ಕ್ವಾರಂಟೈನ್ ಶುಚಿತವಾಗಿಲ್ಲ, ಎರಡು ಬಾರಿ ಆದರೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ಶುಚಿಗೊಳಿಸುವ ಕೆಲಸ ಅಧಿಕಾರಿಗಳು ಮಾಡಬೇಕು. ಸಿಂಗನೋಡಿ ಗ್ರಾಮದಲ್ಲಿ ಅಡ್ಡ ರಸ್ತೆ ಮೂಲಕ ಆಂಧ್ರ ಗಡಿ ಭಾಗಕ್ಕೆ ತೆರಳುವ ಸಾಧ್ಯತೆ ಇರುವುದರಿಂದ ಜನರು ತೆರಳದಂತೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದರು. ಜಿಲ್ಲೆಯಲ್ಲಿ 359 ಪಾಸಿಟಿವ್ ಪ್ರಕರಣ ಕಂಡುಬಂದಿದ್ದು ಇನ್ನು 1333 ವರದಿ ಬಾಕಿ ಇದೆ. ಇದುವರೆಗೂ 83 ಜನ ಗುಣಮುಖರಾಗಿದ್ದಾರೆ. 72 ಮತ್ತು 65 ವರ್ಷದವರಾಗಿದ್ದು ಮಾನ್ವಿ ತಾಲೂಕರಾಗಿದ್ದಾರೆ. 33 ಜನ 6 ವರ್ಷದೊಳಗಿನವರು ಜನ ಇದ್ದಾರೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಹರಿಬಾಬು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಲೂಕು ಪಂಚಾಯಿತಿಯಲ್ಲಿ ಅನೇಕ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆಯಾಗಿದ್ದು ಅನುದಾನ ಬಳಕೆ ಮಾಡದೆ ಕಡಿತಗೊಳ್ಳಲು ಕಾರಣವಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ತಾಲೂಕು ಪಂಚಾಯಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿಯಲ್ಲಿ ಅನೇಕ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆಯಾಗಿದ್ದು ಅನುದಾನ ಬಳಕೆ ಮಾಡದೆ ಕಡಿತಗೊಳ್ಳಲು ಕಾರಣವಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ತಾಲೂಕು ಪಂಚಾಯಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ತಾಲೂಕು ಪಂಚಾಯಿತಿ ಸದಸ್ಯ ವೆಂಕಟೇಶ್ ಜಗಲಿ ಮಾತನಾಡಿ, ಅನುದಾನ ಬಳಕೆ ಬಿಲ್ ಸಲ್ಲಿಸಲಾಗಿದ್ದರೂ ಅನುದಾನ ಬಿಡುಗಡೆಯಾಗಿಲ್ಲ, ಆದರೆ ಅಧ್ಯಕ್ಷರು ಬಿಲ್ಲುಗಳನ್ನು ಮಾತ್ರ ಮಾಡಲಾಗಿದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಣ ಕೊಟ್ಟವರಿಗೆ ಬಿಲ್ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸದಸ್ಯರ ಆರೋಪಕ್ಕೆ ಪ್ರತಿಕ್ರಿಯಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಾಯಿ ಬಿಗಿ ಹಿಡಿದು ಮಾತನಾಡುವಂತೆ ಎಚ್ಚರಿಕೆ ನೀಡಿದ ಘಟನೆಯೂ ನಡೆಯಿತು. ಸದಸ್ಯರುಗಳಾದ ಮಹಾದೇವ್, ಶಂಕರಪ್ಪ, ಸಂಗಮೇಶ್ ಭಂಡಾರಿ, ಉಮೇಶ್ ಗೌಡ ಆಕ್ಷೇಪ ವ್ಯಕ್ತಪಡಿಸಿ ಅನುದಾನ ಕಡಿತಗೊಳ್ಳಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಹೊಣೆಯಾಗಿದ್ದಾರೆ. ಅನುದಾನ ಹಿಂದಿರುಗಲು ಕಾರಣವಾದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದರಿಂದ ಸಭೆಯಲ್ಲಿ ಗೊಂದಲ ಉಂಟಾಯಿತು. ಸರ್ಕಾರ ಯೋಜನೆಗಳನ್ನು ಜಾರಿಗೊಳಿಸಲು ರೈತರ ಬೆಳೆದ ಬೆಳೆ ಮಾಹಿತಿಯನ್ನು ತಪ್ಪಾಗದಂತೆ ನಮೂದಿಸಬೇಕೆಂದು ತಾಲೂಕು ಪಂಚಾಯಿತಿ ಸದಸ್ಯರು ಆಗ್ರಹಿಸಿದರು. ಕೃಷಿ ಇಲಾಖೆಯಿಂದ ಬೆಳೆ ಪರಿಹಾರ ಪಡೆಯಲು ಪಹಣಿಯಲ್ಲಿ ತಪ್ಪಾಗಿ ಬೆಳೆ ನಮೂದಿಸಿರುವುದು ಕಾರಣವಾಗುತ್ತಿದೆ ಎಂದರು. ಕೃಷಿ ಅಧಿಕಾರಿ ಸಂದೀಪ್ ಮಾಹಿತಿ ನೀಡಿ, ಬೆಳೆಯನ್ನು 3ನೇ ತಂಡದಿಂದ ಪರಿಶೀಲನೆ ನಡೆಸಲಾಗುತ್ತದೆ, ತಪ್ಪಾದಲ್ಲಿ ಸರಿಪಡಿಸುವ ಅವಕಾಶವಿದೆ, ರೈತರು ಇಂತಹ ಪ್ರಕರಣಗಳಲ್ಲಿ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಸರಿಪಡಿಸಲಾಗುತ್ತದೆ ಎಂದರು. ಮಾದೇವ ಹೆಸರು ಇಸ್ಸ ಒಂದು ಇಸ್ಸ ಎರಡು ಇಸ್ಸ ಮುಂದಿದ್ರೆ ಆ ಇಸ್ಸ ಒಂದಕ್ಕೆ ಕ್ಯಾಪ್ಚರ್ ಮಾಡೋಕೆ ಹೊರತಾಗಿ ಇಸ್ಸ 4 ಇಸ್ಸ ಒಂದೇ ಕ್ಯಾಪ್ಚರ್ ಮಾಡಕ್ ಬರಲ್ಲ. ಆ ಜಿಪಿಎಸ್ ತಗೊಳ್ಳೋದಿಲ್ಲ, ಅಪ್ರೂವ್ ತಗೊಳ್ಳೋದಿಲ್ಲ. ಅದು ಸೆಪರೇಟ್ ಕ್ಯಾಪ್ಚರ್ ಮಾಡ್ಲೇಬೇಕು. ನೀವು ಹೇಳಿದ ಬೆಳೆ ನಮೂದ್ ಮಾಡ್ಬೇಕಾದ್ರೆ ತತ್ ನಮೂದೇ ಮಾಡಿರ್ಬೋದು, ಬಟ್ ಅದನ್ನ ಕ್ಯಾಪ್ಚರ್ ಮಾಡೋಕೆ ಆ ಸರ್ವರ್ ಹೋಗ್ಲೇಬೇಕು. ಅವರು ಇಸ್ಸ ಒಂದಕ್ಕೆ ಹೋಗ್ಲೇಬೇಕು, ಇಸ್ಸ ಎರಡಕ್ಕೂ ಹೋಗ್ಲೇಬೇಕು, ಇಸ್ಸ 3ಕ್ಕೂ ಹೋಗ್ಬೇಕು, ಇಸ್ಸ 4ಕ್ಕೂ ಹೋಗ್ಬೇಕು, ಇಲ್ಲಾಂದ್ರೆ ಒಂದೇ ಇಸ್ಸ. ಸದಸ್ಯ ಮಹಾದೇವ್ ಮಾತನಾಡಿ, ರೈತರು ಬಹುತೇಕರು ಅನಕ್ಷರಸ್ಥರಾಗಿದ್ದು ಒಂದೇ ಸರ್ವೆ ನಂಬರ್ನಲ್ಲಿ ಬೇರೆ ಬೇರೆ ಬೆಳೆ ಬೆಳೆದಿದ್ದರೂ ಒಂದೇ ಬೆಳೆ ನಮೂದಿಸಲಾಗುತ್ತಿರುವುದು ರೈತರಿಗೆ ಸರ್ಕಾರ ಯೋಜನೆಗಳ ಲಾಭ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಗ್ರಾಮ ಲೆಕ್ಕಾಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ರೈತರಿಗೆ ಸಮರ್ಪಕ ಮಾಹಿತಿ ನೀಡಬೇಕೆಂದರು. ಬೆಳೆ ಸಮೀಕ್ಷೆ ನಡೆಸುವಾಗ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರಿಗೆ ಮಾಹಿತಿ ನೀಡಬೇಕೆಂದು ತಾಲೂಕು ಪಂಚಾಯಿತಿ ಸದಸ್ಯರು ಆಗ್ರಹಿಸಿದರು. ವೆರಿಫಿಕೇಶನ್ ಮಾಡಬೇಕು, ಪ್ರತಿಯೊಂದು ಬೆಳೆಯನ್ನು ನೋಡ್ಬೇಕು, ಅವರು ಪ್ರತಿಯೊಂದು ಅದಕ್ಕೆ ವಿಜಿಟ್ ಮಾಡಬೇಕಲ್ಲ. ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಮಹೇಶ್ ಮಾತನಾಡಿ, ರೈತರಿಗೆ 20 ತೆಂಗಿನ ಸಸಿಗಳನ್ನು ನೀಡಲಾಗಿದೆ. ಸಾಮಾನ್ಯ ವರ್ಗದವರಿಗೆ 51,000, ಎಸ್ಸಿ ಎಸ್ಟಿ ಸಮುದಾಯದವರಿಗೆ 21,000 ರೂಪಾಯಿ ನೆರವು ನೀಡಲಾಗುತ್ತದೆ. ರೈತರಿಗೆ ಮಾವು ಬೆಳೆಯಲ್ಲಿ ನಾಗನದೊಡ್ಡಿ ಗ್ರಾಮದಲ್ಲಿ ತರಬೇತಿಯನ್ನು ನೀಡಲಾಗಿದೆ. ಹನಿ ನೀರಾವರಿಗೆ 5,24,00,000 ರೂಪಾಯಿ ಬಿಡುಗಡೆಯಾಗಿದ್ದು 4,36,00,000 ರೂಪಾಯಿ ಖರ್ಚು ಮಾಡಲಾಗಿದೆ. ಕಳೆದ ವರ್ಷದ ಅರ್ಜಿಗಳನ್ನು ಇನ್ನೂ ಮಂಜೂರಾತಿ ದೊರಕಿಲ್ಲ, ಶೀಘ್ರದಲ್ಲಿ
ಮಂಜೂರಿಯಾದ ನಂತರ ಬಿಡುಗಡೆಗೊಳಿಸಲಾಗುತ್ತದೆ ಎಂದರು. 2,24,00,000 ರೂಪಾಯಿಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಮಂಜೂರಾಗಿದ್ದು ತಾಂತ್ರಿಕ ಕಾರಣದಿಂದ ಬಾಕಿ ಉಳಿದಿದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಸ್ಟ್ರೇಯರ್ ಪಿಲ್ಲರ್ಗಳನ್ನು ಎಸ್ಸಿ ಎಸ್ಟಿ ಫಲಾನುಭವಿಗಳಿಗೆ ನೀಡಲಾಗಿದೆ. ಶೇಕಡ 50 ಸಹಾಯಧನದಲ್ಲಿ ವಿತರಣೆ ಮಾಡಲಾಗಿದೆ ಎಂದರು. ರೈತರಿಗೆ ಸಹಾಯ, ರೈತರಿಗೆ ತರಬೇತಿ ಅಂತ ರೈತರಿಗೆ ಸಹಾಯ ಒಂದು ಯೋಜನೆಯಲ್ಲಿ ನಮ್ಮ ನರ್ಸರಿಯಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ತೆಂಗಿನ ಸಸಿಗಳನ್ನ ಒಬ್ಬರಿಗೆ 1,000 ಅಂದ್ರೆ 20 ಸಸಿಗಳಂಗೆ ಒಬ್ಬರಿಗೆ ನಾವು ಉಚಿತವಾಗಿ ವಿತರಣೆ ಮಾಡ್ತೀವಿ ಸರ್. ನಮಗೆ ಅದಕ್ಕೆ ಜನರಿಗೆ 51,000, ಎಸ್ಸಿ 20,000 ಇತ್ತು ಸರ್. ಅದಕ್ಕೆ ನಾವು ಅದರ ಒಂದು ಅನುಗುಣವಾಗಿ 51,000 51 ಜನಕ್ಕೆ, ಅದೇ ರೀತಿ 20,000 20 ಜನಕ್ಕೆ ನಾವು ತೆಂಗಿನ ಸಸಿಗಳನ್ನ ವಿತರಣೆ ಮಾಡಿದ್ವಿ ಸರ್. ಅದೇ ರೀತಿ ರೈತರಿಗೆ ತರಬೇತಿ ಅಂತ ಒಂದು 20,000 ರೂಪಾಯಿ ಅನುದಾನ ನಮಗೆ ನಿಗದಿ ಆಗಿತ್ತು. ಆ ತರಬೇತಿಯನ್ನ ಈ ಮಾವು ಬೆಳೆ ಬೇಸಾಯದಲ್ಲಿ ಫೆಬ್ರವರಿ 1 ತಿಂಗಳಲ್ಲಿ ನಾವು ನಾಗಂದೊಡ್ಡಿ ಗ್ರಾಮದಲ್ಲಿ ಅದನ್ನ ತರಬೇತಿಯನ್ನ ಮಾಡಿರ್ತೀವಿ ಸರ್. ಅದೇ ರೀತಿ ನಮ್ಮ ಇಲಾಖೆಯ ವಿವಿಧ ಯೋಜನೆಗಳ ಒಂದು ವರದಿಯನ್ನ ಸ್ಕೀಮ್ ನಾನು ಮಂಡಿಸ್ತೇನೆ ಸರ್. ಒಂದು ಹನಿ ನೀರಾವರಿ, ಸೊ ಇದಕ್ಕೆ ನಮಗೆ ವಾರ್ಷಿಕ ಗುರಿ 5,24,00,000 ಇತ್ತು ಸರ್. ನಮಗೆ ರಿಲೀಸ್ ಅದರಲ್ಲಿ 466,00,000 ಖರ್ಚು, 63,00,000 ಅದರಲ್ಲಿ 462,00,000 ನಾವು ಖರ್ಚು ಮಾಡಿರ್ತೀವಿ ಸರ್ ಹೋದ ವರ್ಷ. ಹನಿ ನೀರಾವರಿಗೆ ಭಾಳಷ್ಟು ಡಿಮ್ಯಾಂಡ್ ಇರೋದ್ರಿಂದ ಈಗ ಹೋದ ವರ್ಷದೇ ನಮ್ಮ ಇಡೀ ತಾಲೂಕಿನ ಒಂದು 6,00,000 ಒಂದು ಅನುದಾನದ ಒಂದು ಫೈಲ್ಗಳು ಪೆಂಡಿಂಗ್ ಇದಾವೆ ಸರ್. ಅದು ಈ ವರ್ಷ ನಾವು ಕ್ಲಿಯರ್ ಮಾಡ್ತೀವಿ. ಈ ವರ್ಷ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಬಟ್ ಇದುವರೆಗೂ ಆ ಯೋಜನೆ ಘೋಷಣೆ ಆಗಿಲ್ಲ. ಬಟ್ ಪೆಂಡಿಂಗ್ ಫೈಲ್ ಏನು ಸಮಸ್ಯೆ ಆಗಲ್ಲ, ಅದನ್ನ ಕ್ಲಿಯರ್ ಮಾಡ್ತೀವಿ ಸರ್. ಅದೇ ರೀತಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅನ್ನು ಇದರಲ್ಲಿ ನಮಗೆ 246,00,000 ಅನುದಾನ ನಿಗದಿಯಾಗಿತ್ತು ಸರ್. ಇದರಲ್ಲಿ ಒಂದು ನಾವು ಕೋಲ್ಡ್ ಸ್ಟೋರೇಜ್ ಇತ್ತು ಅಂದ್ರೆ 140,00,000. ಸೊ ಅದು ಒಂದು ತಾಂತ್ರಿಕ ಕಾರಣದಿಂದ ರಿಜೆಕ್ಟ್ ಆಯಿತು ಸರ್. ಅದು ಹಾಗಾಗಿ ಅನುದಾನ ನಾವು ಬಿಡುಗಡೆ 93,00,000 ಆಯ್ತು. ಅದರಲ್ಲಿ 87,00,000 ನಾವು ಇದರಲ್ಲಿ ಹಲವಾರು ಕಾಂಪೊನೆಂಟ್ಗಳು ಬರ್ತಾರೆ ಸರ್. ಹೊಸದಾಗಿ ತೋಟಗಳು ನಿರ್ಮಾಣ ಮಾಡೋದಿರ್ಬೋದು, ಪ್ಯಾಕಿಂಗ್ ಹೌಸ್ ಇರ್ಬೋದು, 20 HP ಒಳಗೆ ಟ್ರ್ಯಾಕ್ಟರ್ಗಳು ಇರ್ಬೋದು. ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತನಾಡಿ, ಶಾಲೆಗಳಿಗೆ ಶಿಕ್ಷಕರನ್ನು ಮಾತ್ರ ಕಳುಹಿಸಲು ಸರ್ಕಾರ ತೀರ್ಮಾನಿಸಿದೆ. ಕೆಲ ಶಾಲೆಗಳಲ್ಲಿ ಸ್ವಚ್ಛತೆಯ ಹಿನ್ನೆಲೆಯಲ್ಲಿ ಕೆಲ ಶಿಕ್ಷಕರು ಶಾಲೆಗೆ ಹಾಜರಾಗಲು ಆಗಿಲ್ಲ ಎಂದರು. ಶಾಲೆ ಪ್ರಾರಂಭಿಸುವ ಕುರಿತು ಪಾಲಕರು, ಎಸ್ಡಿಎಂಸಿ ಸಮಿತಿ ಸದಸ್ಯರು ಅಭಿಪ್ರಾಯ ಸಂಗ್ರಹಿಸಲಾಗುತ್ತಿದೆ. ಸರ್ಕಾರ ಸೂಚನೆಯಂತೆ ಸ್ಯಾಟ್ ಆ್ಯಪ್ ಮೂಲಕ ಅಭಿಪ್ರಾಯ ಸಂಗ್ರಹಿಸಲಾಗುತ್ತದೆ. ಕಲ್ಮಾಲ ಗ್ರಾಮದಲ್ಲಿ ಬಾಕಿ ಇರುವ ಕೋಣೆಗಳನ್ನು ನಿರ್ಮಾಣದಲ್ಲಿ ವಿಳಂಬವಾಗಿದ್ದ ಇನ್ನೂ 15 ದಿನಗಳಲ್ಲಿ ಪೂರ್ಣಗೊಳಿಸುವ ಭರವಸೆಯನ್ನು ಇಂಜಿನಿಯರಿಂಗ್ ನೀಡಿದ್ದಾರೆ. ಮೀರಾಪುರ್ ಸೇರಿದಂತೆ ಶಾಲಾ ಕೋಣೆಗಳ ನಿರ್ಮಾಣಕ್ಕೆ ಲಾಕ್ಡೌನ್ ವಿಳಂಬವಾಗಿದೆ, ಕೂಡಲೇ ಕಾಮಗಾರಿ ಪ್ರಾರಂಭಿಸಲು ಮನವಿ ಮಾಡಲಾಗಿದೆ ಎಂದರು. ಚರ್ಚಿಸಿ ಯಾವ ಯಾವ ತರಗತಿಗಳು ಪ್ರಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತೀರ್ಮಾನ ಕೈಗೊಂಡ ಸರ್. ಸದ್ಯಕ್ಕೆ ಶಿಕ್ಷಕರು ಹೋಗಿ ದಾಖಲಾತಿ ಆಂದೋಲನವನ್ನು ಮಾಡ್ಬೇಕು ಅಂತ ಹೇಳಿದ್ರು ಸರ್. ಇವತ್ತು 80% ಟೀಚರ್ಸ್ ಹೋಗಿದ್ದಾರೆ ಸರ್. ಕೆಲವೊಂದು ಕಡೆ ಕ್ವಾರಂಟೈನ್ ಕೇಂದ್ರಗಳು ಇದ್ವು, ಅಲ್ಲಿ ಶುಚಿತ್ವಗೊಳಿಸುವ ಕಾರ್ಯ ನಡೀತಾ ಇರೋದ್ರಿಂದ ಅಲ್ಲಿ ಕೇವಲ ಹೆಡ್ ಮಾಸ್ಟರ್ ಮತ್ತು ಒಬ್ಬ ಟೀಚರ್ ಅಷ್ಟೇ ಕಳಿಸಿದ್ರು, ಬಹಳ ಜನ ಹೋಗಿಲ್ಲ. ಶುಚಿತ್ವವಾದಂತರ ಎಲ್ಲ ಶಿಕ್ಷಕರು ಹೋಗ್ತಾರೆ ಮತ್ತು ಅಲ್ಲಿ ಜನಪ್ರತಿನಿಧಿಗಳು ಮತ್ತು SDMC ಅವರ ಸಭೆ ಮಾಡ್ತಾರೆ. ಶಾಲೆ ಪ್ರಾರಂಭ ಮಾಡೋಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತೇಳಿ ಅದನ್ನು ಪ್ರತಿಯೊಂದು ಮಗುವಿನ ಒಂದು ಅಭಿಪ್ರಾಯ ಕೂಡ ಸಂಗ್ರಹಿಸಿ ಅದು ಸ್ಯಾಟ್ಸ್ ಅಂತ ಹೇಳಿ ಒಂದು ನಮ್ಮದು ಸಾಫ್ಟ್ವೇರ್ ಇದೆ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಅದರಲ್ಲಿ ಆ ಮಗುವಿನ ತಂದೆ ಏನು ಹೇಳ್ತಾರೆ ಅನ್ನೋದನ್ನ ಫೀಡ್ ಮಾಡೋ ಎಸ್ ಆರ್ ನೋ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಮೋಸ್ಟ್ಲಿ ಈ ತಿಂಗಳ ಎಂಡ್ಗೆ ಅಥವಾ ಇವತ್ತು ಪೇಪರ್ನಲ್ಲಿ ಬಂದಿದೆ ಆಗಸ್ಟ್ನವರೆಗೂ ಕೂಡ ಪ್ರಾರಂಭ ಆಗೋದು ಅಂತೇಳಿ. ಬಟ್ ಆ ರೀತಿ ಆದಂಥ ವಾತಾವರಣ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಆದರೂ ಕೂಡ ರಾಷ್ಟ್ರದ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಒಂದು ಮಾರ್ಗದರ್ಶನದ ಮೇರೆಗೆ ಶಾಲೆ ಯಾವಾಗ ಪ್ರಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನವನ್ನು ಕೈಗೊಳ್ತದೆ ಸರ್. ಈಗ ಕಳೆದ ಒಂದು ಸಭೆಯಲ್ಲಿ ಮೊನ್ನೆ ತಾಲೂಕು ಪಂಚಾಯತ್ ಸದಸ್ಯರು ನಮಗೆ ಅನುಪಾಲನ ವರದಿಯನ್ನು ನಾವು ಹೇಳ್ತಾ ಇದ್ದೀನಿ. ಕಲ್ಮಲ್ಲ ತಾಲೂಕು ಪಂಚಾಯತ್ ಸದಸ್ಯರು ಈಗಾಗಲೇ ನಿರ್ಮಾಣಗೊಳ್ಳುತ್ತಿರುವ ಪ್ರಾಥಮಿಕ ಶಾಲೆಯ ಕೊಠಡಿಗಳನ್ನು ಕಳೆದ 1 ವರ್ಷದಿಂದ ಇವತ್ತಿಗೂ ಕೂಡ ಅದನ್ನು ಮುಕ್ತಾಯಗೊಳಿಸಿಲ್ಲ, ಯಾವಾಗ ಪೂರ್ಣಗೊಳಿಸ್ತಾರೆ ಅಂತೇಳಿ ಮಾನ್ಯ ಸಂಗಮೇಶ್ ಸರ್ ತಾಲೂಕು ಪಂಚಾಯತ್ ಸದಸ್ಯರು ಕಲ್ಮಲ್ಲ ಅವರು ಕೇಳಿದರು. ನಾನು ಸಂಬಂಧಪಟ್ಟ ಇಂಜಿನಿಯರ್ ಜೊತೆ ಮಾತಾಡಿದೆ ಸರ್, ಲಾಕ್ಡೌನ್ ಸಲುವಾಗಿ ಕೆಲಸಗಳು ಆಗಿಲ್ಲ ಅಂತೇಳಿ. ಆದರೆ ಅವರು ಗಡುವು ಕೊಟ್ಟಿದ್ದಾರೆ, 15 ದಿನಗಳೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸಿ
ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಉಪಾಧ್ಯಕ್ಷೆ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಉಪಸ್ಥಿತರಿದ್ದರು. ತಾಲೂಕು ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಭಾಗವಹಿಸಿದ್ದರು. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗಿದ್ದು ರಾಯಚೂರಿನ ಅಶೋಕ್ ಗಸ್ತಿ ಹಾಗೂ ವೀರಣ್ಣ ಕಡಬಿಯನ್ನು ಅಂತಿಮಗೊಳಿಸುವ ಮೂಲಕ ರಾಜ್ಯದ ಬಿಜೆಪಿ ಕೋರ್ ಕಮಿಟಿ ಮಾಡಿದ ಶಿಫಾರಸುಗಳನ್ನು ತಿರಸ್ಕರಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗಿದ್ದು ರಾಯಚೂರಿನ ಅಶೋಕ್ ಗಸ್ತಿ ಹಾಗೂ ವೀರಣ್ಣ ಕಡಬಿಯನ್ನು ಅಂತಿಮಗೊಳಿಸುವ ಮೂಲಕ ರಾಜ್ಯದ ಬಿಜೆಪಿ ಕೋರ್ ಕಮಿಟಿ ಮಾಡಿದ ಶಿಫಾರಸುಗಳನ್ನು ತಿರಸ್ಕರಿಸಿದೆ. ರಾಜ್ಯಸಭೆಗೆ ಪಕ್ಷದಿಂದ ಕಣಕ್ಕಿಳಿಸಲು ರಾಜ್ಯ ಬಿಜೆಪಿ ನಾಯಕರು ರಾಜ್ಯಸಭಾ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ ಮತ್ತು ರಮೇಶ್ ಕತ್ತಿ ಹಾಗೂ ಉದ್ಯಮಿ ಪ್ರಕಾಶ್ ಶೆಟ್ಟಿ ಇವರ ಹೆಸರನ್ನು ಬಿಜೆಪಿ ಕೋರ್ ಕಮಿಟಿ ಶಿಫಾರಸು ಮಾಡಿತ್ತು ಎಂದು ಹೇಳಲಾಗಿದೆ. ಅದೇ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದ ಪ್ರಭಾಕರ್ ಕೋರೆ ಮತ್ತು ರಮೇಶ್ ಕತ್ತಿ ಇವರ ಹೆಸರು ಬದಲಾಗಿ ಉತ್ತರ ಕರ್ನಾಟಕ ಜಿಲ್ಲೆಗಳ ಹೆಸರು ಕಳುಹಿಸುವಂತೆ ಬಿಜೆಪಿ ಕೇಂದ್ರೀಯ ಸಮಿತಿ ಸೂಚನೆ ನೀಡಿದ್ದರಿಂದ ರಾಯಚೂರಿನ ಅಶೋಕ್ ಗಸ್ತಿ ಮತ್ತು ವೀರಣ್ಣ ಕಡಬಿ ಹೆಸರುಗಳನ್ನು ಅಂತಿಮಗೊಳಿಸಿದೆ. ಮಂಗಳವಾರ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದ್ದರಿಂದ ಇಲ್ಲಿಯವರೆಗೆ ಯಾರು ಅಭ್ಯರ್ಥಿಯಾಗುತ್ತಾರೆ ಎಂಬ ಗೊಂದಲಕ್ಕೆ ತೆರೆ ಬಿದ್ದಂತಾಗಿದೆ. ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿ ಸುಮಾರು ವರ್ಷಗಳಿಂದ ತೊಡಗಿಸಿಕೊಂಡಿರುವ ಅಶೋಕ್ ಗಸ್ತಿಯವರಿಗೆ ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡುವ ಮೂಲಕ ಪಕ್ಷ ಕಾರ್ಯಕರ್ತರೊಬ್ಬರ ಸೇವೆಯನ್ನು ಗುರುತಿಸಿದಂತಾಗಿದೆ. ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಅಶೋಕ್ ಗಸ್ತಿಯವರು ಬಿಜೆಪಿ ಸಂಘಟನೆಯಲ್ಲಿ ಅನೇಕ ವರ್ಷಗಳಿಂದ ತೊಡಗಿಸಿಕೊಂಡು ವಿವಿಧ ಉಸ್ತುವಾರಿಗಳನ್ನು ನಿರ್ವಹಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ತೆಲಂಗಾಣದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ್ದರು. ಅಲ್ಲದೆ ಪಕ್ಷದ ವಿಭಾಗ ಮಟ್ಟದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ್ದರು. ವೃತ್ತಿಯಿಂದ ವಕೀಲರಾಗಿರುವ ಅಶೋಕ್ ಗಸ್ತಿ ಮೂಲತಃ ಲಿಂಗಸೂಗೂರು ತಾಲೂಕಿನವರು. ರಾಜ್ಯಸಭೆಗೆ ಅವಕಾಶ ದೊರೆತಿರುವುದು ಬಿಜೆಪಿಯಿಂದ ಪ್ರಥಮ ಬಾರಿ. ಈ ಹಿಂದೆ ಬೇರೆ ಪಕ್ಷದಿಂದ ಒಬ್ಬರು ಮಾತ್ರ ರಾಜ್ಯಸಭಾ ಸದಸ್ಯರಾಗಿದ್ದರು. ಜಿಲ್ಲೆಯಿಂದ ಬಿಜೆಪಿಯಿಂದ ಸ್ಪರ್ಧಿಸಲು ಅವಕಾಶ ದೊರೆತಿರುವುದು ಕಾರ್ಯಕರ್ತರಲ್ಲಿ ಸಂತಸ ಮೂಡಿಸಲು ಕಾರಣವಾಗಿದೆ. ಅಭಿನಂದನೆ. ಬಿಜೆಪಿ ರಾಷ್ಟ್ರೀಯ ಮುಖಂಡರು ರಾಜ್ಯಸಭೆಗೆ ಚುನಾವಣೆಗೆ ಅಶೋಕ್ ಗಸ್ತಿಯನ್ನು ಆಯ್ಕೆ ಮಾಡಿದ್ದಕ್ಕೆ ಸಂಸದ ರಾಜ ಅಮರೇಶ್ವರ್ ನಾಯಕ್ ಇವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಇವರನ್ನು ಅಭಿನಂದಿಸಿದ್ದಾರೆ. ಪಕ್ಷಕ್ಕಾಗಿ ದುಡಿದವರನ್ನು ಗುರುತಿಸಿ ಅವಕಾಶ ನೀಡಿರುವುದು ಸ್ವಾಗತಾರ್ಹವೆಂದು ಹೇಳಿದ್ದಾರೆ. ಮಾತೃ ಇಲಾಖೆಯ ಜ್ಯೇಷ್ಠತಾ ಪಟ್ಟಿಯಲ್ಲಿ ಬ್ಯಾಕ್ಲಾಗ್ ಹುದ್ದೆಯಲ್ಲಿ ಆಯ್ಕೆಗೊಂಡ ಸಹಾಯಕ ಅಭಿಯಂತರರನ್ನು ಮುಂಬಡ್ತಿಯಲ್ಲಿ ಪರಿಗಣಿಸದೆ ಆರ್ಟಿಪಿಆರ್ ಮತ್ತು ನೀರಾವರಿ ಇಲಾಖೆಯಲ್ಲಿ ಮುಂಬಡ್ತಿಯನ್ನು ನೀಡಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮಾತೃ ಇಲಾಖೆಯ ಜ್ಯೇಷ್ಠತಾ ಪಟ್ಟಿಯನ್ನು ಬ್ಯಾಕ್ಲಾಗ್ ಹುದ್ದೆಯಲ್ಲಿ ಆಯ್ಕೆಗೊಂಡ ಸಹಾಯಕ ಅಭಿಯಂತರರನ್ನು ಮುಂಬಡ್ತಿಯಲ್ಲಿ ಪರಿಗಣಿಸದೆ ಆರ್ಡಿಪಿಆರ್ ಮತ್ತು ನೀರಾವರಿ ಇಲಾಖೆಯಲ್ಲಿ ಮುಂಬಡ್ತಿಯನ್ನು ನೀಡಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ 2003ರಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು 846 ಸಹಾಯಕ ಅಭಿಯಂತರರನ್ನು ಭರ್ತಿ ಮಾಡಲಾಗಿದ್ದು ಸಹಾಯಕ ಅಭಿಯಂತರರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಬ್ಯಾಕ್ಲಾಗ್ ಅಭಿಯಂತರರಿಗೆ ಮುಂಬಡ್ತಿ ಪ್ರಥಮ ಆದ್ಯತೆ ನೀಡದೆ ಮತ್ತು ಮುಂಬಡ್ತಿಯಲ್ಲಿ ಪರಿಗಣಿಸದೆ 2003ರಲ್ಲಿ ನೇಮಕಗೊಂಡಿರುವ ಬ್ಯಾಕ್ಲಾಗ್ ಅಭಿಯಂತರರನ್ನು ಕೈಬಿಟ್ಟು ತಮಗೆ ಅನುಕೂಲವಾಗುವಂತಹ ಸವರ್ಣೀಯರಿಗೆ ಅನುಕೂಲವಾಗುವಂತಹ 2016ರಲ್ಲಿ ನೇಮಕಗೊಂಡ ಸಾಮಾನ್ಯ ಸಹಾಯಕ ಅಭಿಯಂತರರಿಗೆ 65 ಅಭಿಯಂತರರಿಗೆ ಮುಂಬಡ್ತಿ ನೀಡಿರುವುದು ಖಂಡನೀಯ. ನೇಮಕಾತಿಗೊಂಡ ಕೇವಲ 3 ವರ್ಷಗಳಲ್ಲಿ ಮುಂಬಡ್ತಿ ನೇಮಕಾತಿ ಮಾಡಲು ಸಾಧ್ಯವೇ? ಸುಮಾರು 10-15 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಸಹಾಯಕ ಅಭಿಯಂತರರು ಜ್ಯೇಷ್ಠತಾ ಪಟ್ಟಿಯನ್ನು ಪರಿಗಣಿಸದೆ ಲೆಕ್ಕಿಸದೆ ಆರ್ಡಿಪಿಆರ್ ಇಲಾಖೆಯಲ್ಲಿ 65 ಜನರಿಗೆ ಎಇಇ ಎಂದು ನೇಮಕಾತಿ ಮುಂಬಡ್ತಿ ಆದೇಶ ನೀಡಿರುವುದನ್ನು ಜಾತಿ ವಿರೋಧಿ ನೀತಿ ಎಂದು ಆರೋಪಿಸಿದರು. 2009ರಲ್ಲಿ ನೇಮಕಗೊಂಡಿರುವ ನೀರಾವರಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಅಭಿಯಂತರ 16 ಜನರಿಗೆ ಎಇಇ ಮತ್ತು ಎಇಇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿ ಪಟ್ಟಿಯಲ್ಲಿ ಪರಿಗಣಿಸದೆ ತಮಗೆ ಮನ ಬಂದಂತೆ ಇತ್ತೀಚೆಗೆ ನೇಮಕಗೊಂಡುವವರಿಗೆ ಸಾಮಾನ್ಯ ವರ್ಗದವರಿಗೆ ಮುಂಬಡ್ತಿ ನೀಡಿದ್ದಾರೆ. ಕೂಡಲೇ 2003ರಲ್ಲಿ ನೇಮಕಗೊಂಡ ಬ್ಯಾಕ್ಲಾಗ್ ಹುದ್ದೆಯಲ್ಲಿ ಸಹಾಯಕ ಅಭಿಯಂತರರು ಕಾರ್ಯನಿರ್ವಹಿಸುತ್ತಿರುವ ಜ್ಯೇಷ್ಠತಾ ಪಟ್ಟಿಯಲ್ಲಿರುವ ಜ್ಯೇಷ್ಠತಾ ಮೇರೆಗೆ ಪ್ರಥಮ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿ ಪತ್ರ ಮಾನ್ಯರ ವಿಷಯ ಮಾತೃ ಇಲಾಖೆ ಜ್ಯೇಷ್ಠತಾ ಪಟ್ಟಿಯನ್ನು ಬ್ಯಾಕ್ಲಾಗ್ ಹುದ್ದೆಯಲ್ಲಿ ಆಯ್ಕೆಗೊಂಡ ಸಹಾಯಕ ಅಭಿಯಂತರರನ್ನು ಮುಂಬಡ್ತಿಯಲ್ಲಿ ಪರಿಗಣಿಸದೆ ಆರ್ಡಿಪಿಆರ್ ಮತ್ತು ನೀರಾವರಿ ಇಲಾಖೆಯಲ್ಲಿ ಮುಂಬಡ್ತಿಯನ್ನು ನೀಡಿರುವ ಆದೇಶವನ್ನು ರದ್ದುಪಡಿಸಲು ಮನವಿ. ಈ ಮೇಲ್ಕಾಣಿಸಿದ ವಿಷಯದ ಬಗ್ಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈಭೀಮ್ ಗರ್ಜನೆ ಜಿಲ್ಲಾ ಘಟಕ ರಾಯಚೂರು ತಮ್ಮ ಪತ್ರದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ರಾಜ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ 2003ರಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು 846 ಸಹಾಯಕ ಅಭಿಯಂತರರನ್ನು ಭರ್ತಿ ಮಾಡಲಾಗಿದ್ದು
ಸಹಾಯಕ ಅಭಿಯಂತರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತ ಬಂದ ಬ್ಯಾಕ್ಲಾಗ್ ಹುದ್ದೆ ಅಭಿಯಂತರರಿಗೆ ಮುಂಬಡ್ತಿ ಪ್ರಥಮ ಆದ್ಯತೆ ನೀಡದೆ ಮತ್ತು ಮುಂಬಡ್ತಿಯಲ್ಲಿ ಪರಿಗಣಿಸದೆ 2003 ರಲ್ಲಿ ನೇಮಕಗೊಂಡಿರುವ ಬ್ಯಾಕ್ಲಾಗ್ ಅಭಿಯಂತರರನ್ನು ಕೈಬಿಟ್ಟು ತಮಗೆ ಅನುಕೂಲವಾದಂತ ಸವರ್ಣೀಯರಿಗೆ ಅನುಕೂಲವಾಗುವಂತ 2016 ರಲ್ಲಿ ನೇಮಕಗೊಂಡ ಸಾಮಾನ್ಯ ಸಹಾಯಕ ಅಭಿಯಂತರಿಗೆ 65 ಅಭಿಯಂತರಿಗೆ ಎಡಬ್ಲ್ಯೂಇ ಎಂದು ಮುಂಬಡ್ತಿ ನೀಡಿರುವುದನ್ನು ಖಂಡನೀಯ. ನೇಮಕಾತಿಗೊಂಡ ಕೇವಲ 3 ವರ್ಷಗಳಲ್ಲಿ ಮುಂಬಡ್ತಿ ನೇಮಕಾತಿ ಮಾಡಲು ಸಾಧ್ಯವೇ? ಸುಮಾರು 10 ರಿಂದ 15 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಸಹಾಯಕ ಅಭಿಯಂತರರನ್ನು ಜೇಷ್ಠತಾ ಪಟ್ಟಿಯನ್ನು ಪರಿಗಣಿಸದೆ ಲೆಕ್ಕಿಸದೆ ಆರ್ಡಿಪಿಆರ್ ಇಲಾಖೆಯಲ್ಲಿ 65 ಜನರಿಗೆ ಎಡಬ್ಲ್ಯೂಇ ಎಂದು ನೇಮಕಾತಿ ಮುಂಬಡ್ತಿ ಆದೇಶ ನೀಡಿರುವುದನ್ನು ಜಾತಿ ವಿರೋಧಿ ನೀತಿ ಎಂದು ಖಂಡನೀಯ. ಮತ್ತು 2009 ರಲ್ಲಿ ನೇಮಕಗೊಂಡಿರುವ ನೀರಾವರಿ ಇಲಾಖೆಯ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಅಭಿಯಂತರಿಗೆ 166 ಜನರಿಗೆ ಎಇ ಟು ಎಡಬ್ಲ್ಯೂಇ ಎಂದು ಮುಂಬಡ್ತಿ ಆದೇಶ ನೀಡಿದ್ದೀರಿ. ಈ ಆದೇಶವೂ ಸಹ ಕಾನೂನು ವಿರುದ್ಧವಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಸಂದರ್ಭದಲ್ಲಿ ಎಂ ಈರಣ್ಣ, ನರಸಿಂಹಲು ನೆಲೆಹಾಳ್, ವಸಂತ್ ಕುಮಾರ್ ಸೇರಿದಂತೆ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬಶ್ರೇಯ ಅಕಾಡೆಮಿ ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ ಮೀಡಿಯಂ ಅಂಡ್ ಸಿಬಿಎಸ್ಇ ಸ್ಟೂಡೆಂಟ್ಸ್, 6th to 10th ಸ್ಟ್ಯಾಂಡರ್ಡ್ ಸ್ಟೇಟ್ ಇಂಗ್ಲಿಷ್ ಮೀಡಿಯಂ ಅಂಡ್ ಸಿಬಿಎಸ್ಇ ಸ್ಟೂಡೆಂಟ್ಸ್, ಮ್ಯಾಥ್ ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಇಂಗ್ಲಿಷ್. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲಿಷ್, ವಿಜ್ಞಾನ, ಗಣಿತ ವಿಷಯಗಳು ಬೋಧಿಸಲಾಗುತ್ತದೆ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಎಸ್ಎಸ್ಎಲ್ಸಿ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ ಮೀಡಿಯಂ, May 10th to July 31st, 2020. ಕ್ಲಾಸಸ್ ಟೈಮಿಂಗ್ ಮಾರ್ನಿಂಗ್ 7 AM to 12 PM. ಫೀಸ್ ಸ್ಟ್ರಕ್ಚರ್ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ. ಫ್ರೀ ಡೆಮೋ ಕ್ಲಾಸಸ್ 5 ಡೇಸ್. ಸಬ್ಜೆಕ್ಟ್ ಮ್ಯಾಥ್, ಸೈನ್ಸ್, ಇಂಗ್ಲಿಷ್, ಸೋಷಿಯಲ್ ಸ್ಟಡೀಸ್. ಫ್ಯಾಕಲ್ಟಿ ಎಂಎ, ಎಂಕಾಂ, ಎಂಎಸ್ಸಿ, ಬಿಎಡ್, ಬಿಇ, ಎಂಟೆಕ್, ಬಿಡಿಎಸ್, ಬಿಎಎಂಎಸ್, ಪಿಎಚ್ಡಿ. ಎಕ್ಸ್ಟ್ರಾ ಕರಿಕ್ಯುಲಮ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ವಾಟ್ ನೆಕ್ಸ್ಟ್ ಆಫ್ಟರ್ ಎಸ್ಎಸ್ಎಲ್ಸಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಫಾರ್ ಈಚ್ ಬ್ಯಾಚ್ 100 ಸ್ಟೂಡೆಂಟ್ಸ್ ಓನ್ಲಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಕಾಂಟ್ಯಾಕ್ಟ್ 7704-78421, 7608-4621, 7604-62421. Baldwin Co-Education School, affiliated to ICSE, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard. For the academic year 2020-21, applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 AM to 12:10 PM and nursery to 10th standard 9 AM to 3:45 PM. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 9449509715944876384 and 8313004869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Sri steel furnitures.
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240955 9802409568 9982589596 Jolly Kids Play School AC Campus. Admissions open for 2020-21. Playgroup Nursery LKG and UKG. Few of the highlighting feature of program include Spoken English Assembly Activity, Rewards and Recognition, Conversation, Montessori Methodology, Bus Facility from Home, Student Teacher Ratio 1:20, A Group of John Milton Techno High School. For more details, please contact address Lingaskur Road near Old Check Post, Raichur. Mobile number 90351-29938-94954-35-49. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ Sleep Well Comfort Cell Sense 2.0, Sleep Well Comfort Cell Sense 1.0, Sleep Well Comfort Cell Series 1.0, Sleep Well Comfort Cell Series 2.0. When you go to sleep, the comfort cells get to work. Sleep Well Restigood, Sleep Well Latex Plus, Sleep Well My Mattress, Sleep Well Umang, Sleep Well Back Support, Spanetic Air Luxury, Sleep Well My Pillows, Sleep Well Back Support. Spentic Air available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. One preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids. The next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. Shri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity based education, computer lab, smart classes, digital rooms, well trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit
श्री ज्ञान गंगा हाई स्कूल एनजीओ कॉलोनी रायचूर मोबाइल 9916941389 जॉन मिल्टन टेक्नो हाई स्कूल नर्सरी एलकेजी यूकेजी एंड फर्स्ट स्टैंडर्ड टू 10th स्टैंडर्ड रिकॉग्नाइज्ड बाय गवर्नमेंट ऑफ कर्नाटका स्टेट एंड सीबीएसई कॉन्सेप्ट द राइट पथ फॉर आईआईटी जेईई मेडिकल एंड अदर कॉम्पिटिटिव एग्जाम्स आईआईटी एंड मेडिकल फाउंडेशन स्टार्ट फ्रॉम 6th स्टैंडर्ड टू 9th स्टैंडर्ड Olympus, NSO, NCO, IMO, IEO, NTSC, a concept with difference. Futures of our school, computer lab, digital room, science lab, library room, activity room, auditorium room, and dance hall, every fourth Saturday workshop. Techno curriculum, activity based education, music, yoga, art and craft, karate, Burden free education. Standard. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. Standard. For more details, please contact address Lingaspur Road, opposite Agriculture University, Raichur. Mobile number 9035123882 //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 
Science, PUC Commerce, ITI courses, Diploma Paramedical courses, Diploma Engineering courses. For 3 subjects, Rs. 1000 only for completion for courses. Visit Ullala Main Road, Moneshwar Nagar, Jnanajyoti Nagar, Bangalore. Contact ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು, ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ ಎರಡನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ ಒಂದು ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು ರಾಯಚೂರು ನಗರ. దేవుడు గుడుదలి మనతో ఉండటానికి వస్తున్నారా? పండగ చేసుకోవాలరా? ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಕೋವಿಡ್ 19 ಲಾಕ್ಡೌನ್ ಪರಿಣಾಮವಾಗಿ ಸಂಕಷ್ಟಕ್ಕೆ ಸಿಲುಕಿರುವ ವಿಕಲಚೇತನರಿಗೆ ಸರ್ಕಾರದಿಂದ ನೆರವಿನ ಪ್ಯಾಕೇಜ್ ನೀಡಬೇಕೆಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೋವಿಡ್ 19 ಲಾಕ್ಡೌನ್ನ ಪರಿಣಾಮವಾಗಿ ಸಂಕಷ್ಟಕ್ಕೆ ಸಿಲುಕಿರುವ ವಿಶೇಷ ಚೇತನರಿಗೆ ಸರ್ಕಾರದಿಂದ ನೆರವಿನ ಪ್ಯಾಕೇಜ್ ನೀಡಬೇಕೆಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರಾಜ್ಯದಲ್ಲಿ ಜನಸಾಮಾನ್ಯರ ಜೀವನವು ಈ ಕೋವಿಡ್ 19ನಿಂದ ಅತಂತ್ರವಾಗಿದೆ. ಈ ಹಿಂದೆ ವಿಕಲಚೇತನರಿಗಾಗಿ 3 ತಿಂಗಳು ಪ್ರತಿ ತಿಂಗಳು 100 ರೂಪಾಯಿಗಳನ್ನು ಇರುವ ಮಾಸಸನದ ಜೊತೆ ಸೇರಿಸಿ ನೀಡುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿದ್ದು ಅದು ಇಲ್ಲಿಯವರೆಗೆ ಬಿಡುಗಡೆಯಾಗಿಲ್ಲ. ಜೊತೆಗೆ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಘೋಷಿಸಿದ ಸಮುದಾಯಗಳ ಜನರಿಗೆ 5000 ರೂಪಾಯಿ ನೀಡುವುದಾಗಿ ತಿಳಿಸಿದ್ದು, ಇದರಲ್ಲಿ ಕೂಲಿ ಕಾರ್ಮಿಕರು, ಹೂವು ತರಕಾರಿ ಬೆಳೆಗಾರರು, ಅಗಸರು, ಆಟೋ ಟ್ಯಾಕ್ಸಿ ಚಾಲಕರು, ನೇಕಾರರು, ಕಟ್ಟಡ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು, ಗುಡಿ ಕೈಗಾರಿಕೆಗೆ, ರೈತರಿಗೆ, ಹೀಗೆ ಹಲವಾರು ಸಮುದಾಯದವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುದಾನ ನೀಡುವುದಾಗಿ ಘೋಷಿಸಿದ್ದು, ಇದರಲ್ಲಿ ವಿಕಲಚೇತನರನ್ನು ಪರಿಗಣಿಸಿಲ್ಲ. ಈ ಲಾಕ್ಡೌನ್ನಿಂದಾಗಿ ಸಾವಿರಾರು ವಿಕಲಚೇತನರು
ನಿರ್ಗತಿಕರಾಗಿದ್ದಾರೆ. ಅದರಲ್ಲಿ ಕೆಲವರು ತಿಂಗಳಿಗೆ ಬರುವ ಮಾಸಸನ ಮೇಲೆಯೇ ಅವಲಂಬಿತರಾಗಿದ್ದು ಮಾಸಸನವು ಕೂಡ ಸಕಾಲಕ್ಕೆ ತಲುಪದೆ ಪರಿತಪಿಸುತ್ತಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳೆಂದು ಪರಿಗಣಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಕಲಚೇತನರಿಗೆ ವಿಶೇಷ ಪ್ಯಾಕೇಜ್ ಬಿಡುಗಡೆ ಮಾಡುವುದರ ಜೊತೆಗೆ ಕೋವಿಡ್ 19 ಕೊರೋನಾ ದೇಶದಿಂದ ಸಂಪೂರ್ಣವಾಗಿ ತೊಲಗುವವರೆಗೂ ವಿಕಲಚೇತನರಿಗೆ ಜೀವನೋಪಾಯಕ್ಕೆ ಅವಶ್ಯಕವಾಗಿರುವ ಮೂಲ ಸೌಕರ್ಯಗಳನ್ನು ಸರ್ಕಾರವೇ ಭರಿಸಬೇಕೆಂದು ಒತ್ತಾಯಿಸಿದರು. ಮುಖಾಂತರ ವಿಷಯ ಕೋವಿಡ್ 19 ಲಾಕ್ಡೌನ್ ಪರಿಣಾಮವಾಗಿ ಸಂಕಷ್ಟ ಸಿಕ್ಕಿಸಿರುವ ವಿಶೇಷ ಚೇತನರಿಗೆ ಸರ್ಕಾರದಿಂದ ನೆರವಿನ ಪ್ಯಾಕೇಜ್ ಈ ಮೇಲ್ಗಣಿಸಿದ ವಿಷಯಕ್ಕೆ ಸಂಬಂಧಿಸಿದ ನಾವು ಕರ್ನಾಟಕ ರಾಜ್ಯ ನೌಕರರು ಹಾಗೂ ಪಾಲಕರು ಒಕ್ಕೂಟ ಜಿಲ್ಲಾ ಸಮಿತಿ ರೈತರು ವತಿಯಿಂದ ರೈತ ತಮ್ಮಲ್ಲಿ ತಿಳಿದುಪಡಿಸಿದ್ದೇನೆಂದರೆ ರಾಜ್ಯದಲ್ಲಿ ಜನಸಾಮಾನ್ಯರ ಜೀವನವು ಕೋವಿಡ್ 19 ಅತಂತ್ರವಾಗಿರುವುದು ಸತ್ಯವಾಗಿದ್ದು ಈ ಹಿಂದೆ ವಿಕಲಚೇತನಿಗಾಗಿ 3 ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ಇರುವ ಮಾಸಾಸನ ಜೊತೆಗೆ ಸೇರಿಸಿ ನೀಡುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿದ್ದು ಅದು ಇಲ್ಲಿಯವರೆಗೆ ಬಿಡುಗಡೆಯಾಗಿರುವುದಿಲ್ಲ. ಜೊತೆಗೆ ಕೇಂದ್ರ ಸಚಿವಾಲಯ ನಿರ್ಮಲಾ ಸೀತಾರಾಮನ್ರವರು ಘೋಷಿಸಿದ ಸಮುದಾಯಗಳ ಜನರಿಗೆ 5,000 ರೂಪಾಯಿ ನೀಡುವುದಾಗಿ ತಿಳಿಸಿದ್ದು. ಇದರಲ್ಲಿ ಕೂಲಿ ಕಾರ್ಮಿಕರು, ಹೂವು ತರಕಾರಿ ಬೆಳೆಗಾರರು, ಅಗಸರು, ಆಟೋ ಚಾಲಕರು, ನೇಕಾರರು, ಕಟ್ಟಡ ಕಾರ್ಮಿಕರು, ಆಶಾ ಕಾರ್ಯಕರ್ತರು, ಗುಡಿ ಕೈಗಾರಿಕೆ ರೈತರಿಗೆ ಹೀಗಾಗಿ ಹಲವಾರು ಸಮುದಾಯದವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುದಾನ ನೀಡುವುದಾಗಿ ಘೋಷಿಸಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹೊನ್ನಪ್ಪ, ಡಿಎಂ ರಾಧಾಕೃಷ್ಣ, ಹನುಮಂತು, ಎಂ ವೀರೇಶ್, ನರಸಿಂಹಲು, ರಫೀಕ್, ತಿಮ್ಮಪ್ಪ ಸೇರಿದಂತೆ ಉಪಸ್ಥಿತರಿದ್ದರು. ಸಂಧ್ಯಾ ಸುರಕ್ಷಾ ಯೋಜನೆಯ 10 ಬಾಕಿ ವೇತನ ನೀಡಬೇಕೆಂದು ಜಾಗೃತ ಮಹಿಳಾ ಸಂಘಟನೆಯ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಸಂಧ್ಯಾ ಸುರಕ್ಷಾ ಯೋಜನೆಯ 10 ಬಾಕಿ ವೇತನ ನೀಡಬೇಕೆಂದು ಜಾಗೃತ ಮಹಿಳಾ ಸಂಘಟನೆಯ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕಳೆದ 10 ಸಂಧ್ಯಾ ಸುರಕ್ಷಾ ಬಾಕಿ ವೇತನ ಬಂದಿಲ್ಲ. ಜಿಲ್ಲೆಯ ಸಿಂಧನೂರು, ಮಾನ್ವಿ, ಸಿರಿವಾರ, ಮಸ್ಕಿ ತಾಲೂಕುಗಳ 26 ಗ್ರಾಮ ಪಂಚಾಯಿತಿಗಳಲ್ಲಿ 50 ಗ್ರಾಮಗಳಲ್ಲಿ 2,500 ಗ್ರಾಮೀಣ ದಲಿತ ಕೂಲಿ ಕಾರ್ಮಿಕ ಮಹಿಳೆ ಮತ್ತು ಇತರೆ ಹಿಂದುಳಿದ ಸಾಮಾಜಿಕ ಅಭದ್ರತೆಗೆ ಒಳಗೊಂಡ ಸಮುದಾಯಗಳೊಂದಿಗೆ ನಿರಂತರ 20 ಮಹಿಳೆಯರ ಮೇಲೆ ಹಿಂಸೆ ದಬ್ಬಾಳಿಕೆಯ ಕುರಿತು ಕಾನೂನು ಸೇವೆಗಳನ್ನು ಒದಗಿಸಿದೆ ಎಂದು ತಿಳಿಸಿದರು. ಉದ್ಯೋಗ ಖಾತ್ರಿ 100 ಕೆಲಸವನ್ನು ಒದಗಿಸುತ್ತಾ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಕೆಲಸ ಮಾಡಿದೆ. ಕುಡಿಯುವ ನೀರು, ಗ್ರಾಮ ಸಭೆಗಳು, ಸಾಮಾಜಿಕ ಭದ್ರತೆಯ ಪಿಂಚಣಿ ಯೋಜನೆಗಳು, ಪಡಿತರ ವಂಚಿತ ಬಡವರಿಗೆ ಪಡಿತರ ವ್ಯವಸ್ಥೆ ಮಾಡಿಸುವ ಕೆಲಸ, ಶಿಕ್ಷಣ, ಬಾಲ ಕಾರ್ಮಿಕ ನಿರ್ಮೂಲನೆ, ಹೀಗೆ ಅನೇಕ ಕೆಲಸ ಕಾರ್ಯ ಮಾಡಲಾಗಿದೆ. ಕೋವಿಡ್ 19 ಲಾಕ್ಡೌನ್ ಕಾರಣ ಜಾನೇಕಲ್ ಗ್ರಾಮದ ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳ ಸಮಸ್ಯೆಯಾಗಿದೆ. ಕಳೆದ 10 ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಹಣ ಬಂದಿರುವುದಿಲ್ಲ. ಕಳೆದ ಫೆಬ್ರವರಿ ತಿಂಗಳು ತಹಸೀಲ್ದಾರರಿಗೆ ಅರ್ಜಿ ಸಲ್ಲಿಸಿದರೆ ಯಾವ ಪರಿಹಾರ ಸಿಕ್ಕಿಲ್ಲ. ಕೂಡಲೇ ಜಿಲ್ಲಾಧಿಕಾರಿಗಳು ಸಮಸ್ಯೆ ಪರಿಹರಿಸಬೇಕೆಂದು ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳಿಗೆ ವಿಷಯ ಸಂಧ್ಯಾ ಸುರಕ್ಷಾ ಯೋಜನೆ ವೇತನ ಕಳೆದ 10 ಇವರ ಸಮಸ್ಯೆ ಬಗ್ಗೆ ತಿಳಿಸಿ ಒಂದು ಮನವಿ. ಈ ವೇಕೆನ್ಸಿ ವಿಷಯದಲ್ಲಿ ಮಾನ್ಯ ನಾವು ರಾಯಚೂರು ಜಿಲ್ಲೆಯ ಸಿಂಗ್ ಕುಮಾರ್ ಮಸ್ಕಿ ತಾಲೂಕಿನ 26 ಗ್ರಾಮ ಪಂಚಾಯಿತಿಗಳಲ್ಲಿ 50 ಗ್ರಾಮಗಳಲ್ಲಿ 2,500 ಗ್ರಾಮ ದಲಿತ ಕೂಲಿ ಕಾರ್ಮಿಕರ ಮಹಿಳೆ ಮತ್ತು ಇತರೆ ಸಮಸ್ಯೆಗೆ ಒಳಗೊಂಡು ಸಮುದಾಯ ನಿರಂತರ 20 ದಬ್ಬಾಳಿಕೆ ಕಾರ್ಮಿಕ ಕಾರಣ ಸೇವೆಗಳನ್ನು ಒದಗಿಸಿದೆ. ಉದ್ಯೋಗ ಕೆಲಸವನ್ನು ಒದಗಿಸುತ್ತಾ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಕೆಲಸ ಮಾಡಿದೆ. ಕುಡಿಯುವ ನೀರು, ಗ್ರಾಮ ಸಭೆಗಳು, ಸಾಮಾಜಿಕ ಭದ್ರತೆಯ ಪಿಂಚಣಿ ಯೋಜನೆಗಳು, ಪರಿಸರ ಬಡವರಿಗೆ ಪರಿಸರ ಬಾಲ ಕಾರ್ಮಿಕರ ಯೋಜನೆಗಳಿಗೆ ಹೀಗೆ ಅನೇಕ ಕೆಲಸ ಕಾರ್ಯ ಮಾಡಲಾಗ್ತಾಯಿದೆ. COVID-19 ಲಾಕ್ಡೌನ್ ಕಾರಣ ನಮ್ಮ ಬೇಡಿಕೆ ಜಾನಕ ಗ್ರಾಮದ ಸಂಧ್ಯಾ ಸುರಕ್ಷಾ ಯೋಜನೆ ಫಲಾನುಭವಿಗಳು ಸರಿಯಾಗಿದೆ ಸಮಸ್ಯೆಯಾಗಿದೆ. ಕಳೆದ 10 ಅವರಿಗೆ ಸಂತೋಷ. ಈ ಸಂದರ್ಭದಲ್ಲಿ ಚಿನ್ನಮ್ಮ, ನರಸಪ್ಪ, ಕರಿಯಮ್ಮ, ಲೀಲಾವತಿ ಸೇರಿದಂತೆ ಉಪಸ್ಥಿತರಿದ್ದರು. ನಗರದ ಸಿದ್ದರಾಮ ಜಂಬಲಿನಿ ರಂಗಮಂದಿರದಲ್ಲಿ ಸಭೆ ನಡೆಸಿದ ಕಲಾವಿದರು ರಾಯಚೂರು ಜಿಲ್ಲಾ ಕಲಾವಿದರ ಸಂಘ ಎಂಬ ನಾಮಕರಣದೊಂದಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಅಗಲಿದ ಕಲಾವಿದರಿಗೆ ಸಂತಾಪ ಸೂಚಿಸಲಾಯಿತು. ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಭೆ ನಡೆಸಿದ ಕಲಾವಿದರು ರಾಯಚೂರು ಜಿಲ್ಲಾ ಕಲಾವಿದರ ಸಂಘ ಎಂಬ ನಾಮಕರಣದೊಂದಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ.
ನಮಸ್ಕಾರ. ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಕಲಾವಿದರ ಸಂಘ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಮಧ್ಯದಲ್ಲಿ ಯಾವುದ್ಯಾವುದೋ ಕಾರಣದಿಂದ ಒಂದು ಎರಡು ಸಲ ಆಗಿ ಅದು ನಿಷ್ಕ್ರಿಯಗೊಳ್ತಿತ್ತು. ಇವತ್ತು ಬಲವಾದ ಒಂದು ನಿರ್ಧಾರವನ್ನು ಮಾಡಿಕೊಂಡು ಹಿರಿಯ ಕಲಾವಿದರು, ಮಧ್ಯದಲ್ಲಿ ಕಲಾವಿದರು, ಈಗ ಚಿಗಿರ್ತಕ್ಕಂಥ ಕಲಾವಿದರು, ಎಲ್ಲ ಕಲಾವಿದರು ಸೇರಿದರೆ ಅದು ಬಲವಾದ ಅದೇ ಥರ ಒಂದು ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರೆ. ಆ ಥರದಲ್ಲಿ ಸಂಗಮವಾಗಿದೆ. ಮತ್ತು ಎಲ್ಲ ಪ್ರಕಾರದ ಕಲಾವಿದರುಗಳಿದ್ದೀವಿ ಇದರಲ್ಲಿ. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ವಾದ್ಯ ಸಂಗೀತ, ವಾದ್ಯಗೋಷ್ಠಿ, ರಂಗಭೂಮಿ ಕಲಾವಿದರು, ತತ್ವಪರಗಳು, ಎಲ್ಲ ಕಲಾವಿದರನ್ನ ಒಳಗೊಂಡು ಭಾಳ ಅದ್ಭುತವಾದಂಥ ಒಂದು ಸಂಘ ಇಲ್ಲಿ ಇಂದು ರಚನೆಯಾಗಿದೆ. ಮತ್ತು ಎಲ್ಲರೂ ತಮ್ಮ ತನು ಮನ ಧನದಿಂದ ಹೋರಾಡಲಿಕ್ಕೆ ಸಂಕಲ್ಪವನ್ನು ಇವತ್ತು ತೊಟ್ಟಿದ್ದಾರೆ. ಇದು ಯಶ ಆಗಬೇಕು. ಪ್ರತಿ ವಾರ ನಾವು ಒಂದು ಯಾವುದಾದ್ರೂ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಪದೇ ಪದೇ ನಾವು ಸಮ್ಮೇಳನವನ್ನು ನಡೆಸಿಕೊಂಡು ಮುಂದಿನ ರೂಪರೇಷೆಗಳನ್ನ ನಾವು ಅದನ್ನು ಇದು ಮಾಡೋಣ. ಸರ್ಕಾರದಿಂದ ಸೌಲಭ್ಯಗಳಿದೆ ಕಲಾವಿದರಿಗೆ, ಅದು ಕೆಲವರಿಗೆ ಗೊತ್ತಾಗ್ತಿಲ್ಲ. ಆ ಸರ್ಕಾರದ ಮೂಲಕ ಯಾರ್ಯಾರಿಗೊಂದು ಒಳ್ಳೆ ಸರ್ಕಾರದ ಜೊತೆಗೆ ಮಾತಾಡ್ತಕ್ಕಂಥದ್ದಾಗಲಿ, ಅಧಿಕಾರ ವರ್ಗದ ಜೊತೆಗೆ ಮಾತಾಡ್ತಕ್ಕಂಥ ಒಂದು ಇದಿದೆ, ಪ್ರತಿಭೆ ಇದೆ, ಅವ್ರವ್ರ ಜೊತೆಗೆ ಮಾತಾಡಿಕೊಂಡು ನಾವು ಸ್ಕೀಮ್ಗಳನ್ನ ಈಗ ನಮ್ಮ ಸುಧಾಕರ್ ಶಿಕ್ಕಳವರು ಹೇಳಿದರು, ಕಲಾವಿದರಿದ್ದಾದಾಗ ಒಂದು 4,000 ರೂಪಾಯಿ ಯಾವುದಕ್ಕೆ ಕೊಡ್ತಾರೆ, ಅದೆಲ್ಲ ಸ್ಕೀಮ್ ಇದೆ, ನಮಗೆ ಯಾರಿಗೂ ಗೊತ್ತಾಗಿಲ್ಲ ಅದು ಅಂತೇಳಿ. ಆಮೇಲೆ ಕಾರ್ಮಿಕರಿಗೆ ಮಾಡಿದಂತೆ ಐಡೆಂಟಿಫಿಕೇಷನ್ ಕಾರ್ಡು, ಗುರುತಿನ ಚೀಟಿ ಅಂತೇಳಿ, ಅದು ನಾವು ಕಲಾವಿದರಿಗೆ ಮಾಡಿಸ್ಕೊಂಡ್ರೆ, ಯಾಕಂದರೆ ಕಲಾವಿದ ಅಂತ ನಾವೇನು ಪ್ರೂಫ್ ತೋರಿಸ್ಬೇಕು, ನಾವು ಎಲ್ಲೇನೋ ಹೋದರೆ ಕಲಾವಿದರಿಗಿಲ್ಲ, ಕಲಾವಿದರಿಗಿಂತ ಮಾಡಿ ಅದರಿಂದ ಸೌಲಭ್ಯಗಳನ್ನ ಪಡಲಿಕ್ಕೆ ಆ ಬಸ್ನಲ್ಲಿ ಹೋದರೆ 60%ಗೆ ಹಂಗೆಲ್ಲ ಮಾಡ್ತಲ್ಲ, ಹಂಗೊಂದು ಒಂದು ಬಂತು ರಾಮಕೃಷ್ಣ ಹೆಗ್ಡಿದ್ದವರಿಗೆ, ಅದು ಬಂದೋಯ್ತು, ಅವ್ರ ಕಾರ್ಯರೂಪಕ್ಕೆ ಬರಲಿಲ್ಲ ಅದು. ಅದನ್ನು ಕೂಡ ನಾವು ಇದು ಮಾಡೋಣಂತ, ರೈಲ್ವೆ ಟಿಕೆಟ್ನಲ್ಲಿ ಒಂದು ಸ್ವಲ್ಪ ಭಾಗಶಃ ಕಡಿಮೆ ಆಗಂಗೆ, ಇದು ಬಸ್ನಲ್ಲಿ ಕೂಡ ಕಡಿಮೆ ಆಗಂಗೆ, ಇಂಥ ಸೌಲಭ್ಯಗಳನ್ನ ನಾವು ಸರ್ಕಾರದಿಂದ ಪಡೆಯಲ್ಲಿ ಸ್ಕೀಮ್ಗಳು ಜಾಸ್ತಿ ಇದೆ, ತಗೊಳ್ಳಿಕ್ಕೆ ಗೊತ್ತಾಗ್ತಿಲ್ಲ. ಇನ್ನು ಮೇಲಿಂದ ಅವೆಲ್ಲ ನಾವೆಲ್ಲ ಒಟ್ಟಾಗಿ ತೆಗೆದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿ, ಮತ್ತು ತಾವೆಲ್ಲರೂ ಕೂಡಿಕೊಂಡು ನನ್ನನ್ನು ಗೌರವ ಅಧ್ಯಕ್ಷ ಸ್ಥಾನದಲ್ಲಿ ತಾವೆಲ್ಲ ಆರಿಸ್ಕೊಂಡಿದ್ದೀರಿ, ತಮ್ಮೆಲ್ಲರಿಗೂ ಅಭಿನಂದನೆಗಳು ಸರ್. ಆಮೇಲೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಸಂಸ್ಥಾಪಕರಾದಂಥ ಪಂಚಾಕ್ಷರ ಗವಾಯಿಗಳ ಒಂದು ಪುಣ್ಯಾರಾಧನೆ ಇದೆ, ಅದು ರಾಯಚೂರಿನಲ್ಲಿ ಭಾಳ ಅದ್ಭುತ ಆಗ್ತಿತ್ತು ಸುಮಾರು 40 ವರ್ಷದಿಂದ, ತಮಗೆಲ್ಲ ಗೊತ್ತಿದೆ. ಆದರೆ ಕರೋನಾ ಮಹಾಮಾರಿಯಿಂದ ಯಾವುದೇ ಸಭೆ ಸಮಾರಂಭಗಳಿಗೆ ಸರ್ಕಾರದಿಂದ ನಮಗೆ ಅನುಮತಿ ಇಲ್ಲ. ಆದರೂ ಹಿರಿಯರದ ಒಂದು ಪುಣ್ಯತಿಥಿಯನ್ನು ಹಾಗೆ ಬಿಡೋದು ಬೇಡ, ಕೆಲವು ಮಾತುಗಳಾಡಿ ಅದನ್ನು ಅವ್ರ ಬಗ್ಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ಬೇಕಂತೇಳಿ, ಕುಬೇರ ಹೋಟೆಲ್ ಎದುರಿಗಿರ್ತಕ್ಕಂಥ ಜಿಲ್ಲಾ ಉದ್ಯಾನವನದಲ್ಲಿ ಬುಧವಾರ ದಿನ ಬೆಳಗ್ಗೆ 10 ಗಂಟೆಗೆ ಎಲ್ಲ ಕಲಾವಿದರ ಸಮಾವೇಶವನ್ನು ಅಲ್ಲಿ ಕರೆಯಲಾಗಿದೆ. ಅಲ್ಲಿ ಉಭಯ ಗುರುಗಳಿಗೆ, ಪುಟ್ಟರಾಜ ಕವಿ ಗವಾಯಿಗಳಿಗೂ, ಪಂಚಾಕ್ಷರಿ ಕವಿ ಗವಾಯಿಗಳಿಗೂ ನಾವಲ್ಲಿ ಪುಣ್ಯಸ್ಮರಣೆಯನ್ನು ಅವರ ಶ್ರದ್ಧಾಂಜಲಿ ಮಾಡಿಕೊಂಡು ಪತ್ರಕರ್ತರನ್ನು ಕೂಡ ಆಹ್ವಾನಿಸಿ ಅಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು, ಯಾಕಂದರೆ ನಾವು ಸರ್ಕಾರದ ಆದೇಶನ ಕೂಡ ನಾವು ಪಾಲಿಸಬೇಕಾಗಿದೆ, ಸರ್ಕಾರ ಆದೇಶವನ್ನು ನಾವು ಧಿಕ್ಕರಿಸೋದು ಬೇಡ, ನಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಅದರ ಸಂಘ ಕಟ್ಟೋಣ, ಸಂಘ ಚೆನ್ನಾಗಿ ಮಾಡೋಣ, ಎಲ್ಲರೂ ಒಂದೇ ಮನಸ್ಸಿನಿಂದ ಸಂಘವನ್ನು ಬೆಳೆಸಬೇಕಂತೇಳಿ ಎಲ್ಲರಲ್ಲಿ ಬೇಡ್ಕೊಳ್ತೀನಿ. ಅಂತಕ್ಕಂಥದ್ದೊಂದು ಸಂಸ್ಥೆ ಯಶಸ್ವಿ ಆಗಲಿ, ಅದಕ್ಕೆ ಆ ಸಂಸ್ಥೆಯಲ್ಲಿ ನನ್ನನ್ನು ಖಜಾಂಚಿಯಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ಇಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ಕಲಾವಿದರು ಬಿಳಿ ಹಾಳೆ ಆಗಿರ್ಬೇಕು, ನಾವು ಎಲ್ಲರ ಸೇರಿ ಏನೇ ಮುರಿದ್ರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯಿಂದ ಸ್ವಂತ ಅವರವರ ಬೇಳೆ ಬೇಯಿಸ್ಕೊಳ್ಳೋ ಕೆಲಸ ಯಾರು ಮಾಡಬಾರ್ದು. ಇಷ್ಟೇ. ಅಗಲಿದ ಕಲಾವಿದರಿಗೆ ಸಂತಾಪ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ನೂತನ ಸಂಘದ ಗೌರವಾಧ್ಯಕ್ಷರಾಗಿ ವೆಂಕಟೇಶ್ ಆಲ್ಕೋಡ್, ಅಧ್ಯಕ್ಷರಾಗಿ ಜೋಸೆಫ್, ಉಪಾಧ್ಯಕ್ಷರಾಗಿ ಸೇತು ಮಾಧವ್ ಕೆರೂರ್, ಪ್ರಧಾನ ಕಾರ್ಯದರ್ಶಿಯಾಗಿ ರಂಗಸ್ವಾಮಿ, ಜಂಟಿ ಕಾರ್ಯದರ್ಶಿಯಾಗಿ ಲಕ್ಷ್ಮಣ್ ಮಂಡಲ್ಗೇರ, ಸಹಾಯಕ ಕಾರ್ಯದರ್ಶಿಯಾಗಿ ಎಎಸ್ ರಘುಕುಮಾರ್, ಖಜಾಂಚಿಯಾಗಿ ಸುಧಾಕರ್ ಅಸ್ಕೆಹಾಳ್, ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಿ ದೇವಣ್ಣ ಮಾಸ್ಟರ್, ವಿಜಯಕುಮಾರ್ ದಿನ್ನಿ, ಬಸವರಾಜ್ ಮಿಮಿಕ್ರಿ, ಸೈಯದ್ ಜಾವೇದ್ ಪಾಷಾ, ರಾಘವೇಂದ್ರ ಆಶಾಪುರ್, ಡಿಂಗ್ರಿ ನರಸಪ್ಪ, ನರಸಿಂಹಲು ಆರೋಲಿ, ತಿರುಪತಿ ಎಕ್ಲಾಪುರ್ ಆಯ್ಕೆಯಾದವರು. ಹಿರಿಯ ಮತ್ತು ಕಿರಿಯ ಕಲಾವಿದರು ಭಾಗವಹಿಸಿದ್ದರು. ಕಳೆದ 70 ದಿನಗಳಿಂದ ದೇವರ ದರ್ಶನ ಭಾಗ್ಯಕ್ಕೆ ಹತೋರೆಯುತ್ತಿದ್ದ ಭಕ್ತರಿಗೆ ದೇವಾಲಯಗಳು ಇಂದು ದೇವರ ದರ್ಶನ ನೀಡಲು ಓಪನ್ ಆಗಿವೆ. ಕಳೆದ 70 ದಿನಗಳಿಂದ ದೇವರ ದರ್ಶನ ಭಾಗ್ಯಕ್ಕೆ ಹತೋರೆಯುತ್ತಿದ್ದ ಭಕ್ತರಿಗೆ ದೇವಾಲಯಗಳು ಇಂದು ದೇವರ ದರ್ಶನ ನೀಡಲು ಓಪನ್ ಆಗಿವೆ. ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಲಾಕ್ಡೌನ್ನಿಂದ ಬಂದ್ ಆಗಿದ್ದ ಜಿಲ್ಲೆಯ ಪ್ರಮುಖ ದೇವಾಲಯಗಳನ್ನು ಇಂದು ತೆರೆಯಲಾಯಿತು. ಜಿಲ್ಲೆಯಾದ್ಯಂತ ಇರುವ ದೇವಾಲಯಗಳಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಭಕ್ತರಿಗೆ ದೇವರ ದರ್ಶನ ಭಾಗ್ಯ ನೀಡಲಾಗಿದೆ. ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಖಾಸಗಿ ದೇವಾಲಯಗಳು, ಮಂದಿರ, ಮಸೀದಿ, ಚರ್ಚ್ಗಳು ಎಲ್ಲವುಗಳನ್ನು ಪ್ರಾರ್ಥನೆ ಪೂಜೆಗೆ ಅಣಿಗೊಳಿಸಲಾಗಿದೆ. ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರ್ಕಾರ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಯನ್ವಯ ದೇವಾಲಯದಲ್ಲಿ ದರ್ಶನ ಮತ್ತಿತರ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಬೇಕು.
ಎಂಬ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರ್ವಕವಾಗುವಂತೆ ಎಲ್ಲ ಕ್ರಮಗಳನ್ನು ದೇವಾಲಯಗಳಲ್ಲಿ ಮಾಡಿಕೊಳ್ಳಲಾಗಿದೆ. ಕಳೆದ ಎರಡೂವರೆ ತಿಂಗಳಿನಿಂದ ಯಾವ ಭಕ್ತರೂ ದೇವಾಲಯದ ಕಡೆ ಬಂದಿಲ್ಲ. ದೇವಸ್ಥಾನ ಸೇವಾ ಕೌಂಟರ್ಗಳು ಸೇರಿದಂತೆ ಎಲ್ಲ ಕಡೆ ಸ್ಯಾನಿಟೈಸನ್ ಮಾಡಲಾಗುತ್ತದೆ. ಸರ್ಕಾರ ಪ್ರಸಾದವನ್ನು ವಿತರಿಸಬಾರದು ಎಂದು ಷರತ್ತು ವಿಧಿಸಿದೆ. ನಗರದ ನಂದೀಶ್ವರ ಚಂದ್ರಮೌಳೇಶ್ವರ ವೃತ್ತದಲ್ಲಿರುವ ಈಶ್ವರ ದೇವಾಲಯ ಸೇರಿದಂತೆ ಅನೇಕ ದೇವಸ್ಥಾನಗಳು ಓಪನ್ ಆಗಿವೆ. ಲಾಕ್ಡೌನ್ ಸಡಿಲಗೊಂಡಿದ್ದೆಯಾದರೂ ಜನ ಎಚ್ಚರಿಕೆಯಿಂದ ಇರಬೇಕು. ಕನ್ನಡ ಚಲನಚಿತ್ರರಂಗದ ನಟ ಚಿರಂಜೀವಿ ಸರ್ಜಾ ನಿಧನ ಹಿನ್ನೆಲೆಯಲ್ಲಿ ನಗರದ ಹೊರವಲಯದ ಶ್ರೀ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಅಭಿಮಾನಿಗಳು ಶ್ರದ್ಧಾಂಜಲಿ ಸಲ್ಲಿಸಿದರು. ಕನ್ನಡ ಚಲನಚಿತ್ರ ರಂಗದ ನಟ ಚಿರಂಜೀವಿ ಸರ್ಜಾ ನಿಧನ ಹಿನ್ನೆಲೆಯಲ್ಲಿ ನಗರದ ಹೊರವಲಯದ ಶ್ರೀ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಅಭಿಮಾನಿಗಳು ಶ್ರದ್ಧಾಂಜಲಿ ಸಲ್ಲಿಸಿದರು. ನಟ ಚಿರಂಜೀವಿ ಸರ್ಜಾ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಮೃತರ ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತು ಅವರ ಕುಟುಂಬಕ್ಕೆ ಧೈರ್ಯ ತುಂಬುವ ಶಕ್ತಿ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಚಿರಂಜೀವಿ ಸರ್ಜಾ ಅಭಿಮಾನಿಗಳು ಭಾಗವಹಿಸಿದ್ದರು. ಜೆಸ್ಕಾಂ ಮೀಟರ್ ರೀಡರ್ ಅವರು ಮನೆಗಳಿಗೆ ವಿದ್ಯುತ್ ಬಿಲ್ ಮನಸ್ಸಿಗೆ ಬಂದಂತೆ ಬಿಲ್ಲು ನೀಡುತ್ತಿದ್ದು ಕೂಡಲೇ ಜೆಸ್ಕಾಂ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಕರ್ನಾಟಕ ಅಭಿಮಾನಿ ರಕ್ಷಣಾ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಜೆಸ್ಕಾಂ ಮೀಟರ್ ರೀಡರ್ನವರು ಮನೆಗಳಿಗೆ ವಿದ್ಯುತ್ ಬಿಲ್ ಮನಸ್ಸಿಗೆ ಬಂದಂತೆ ಬಿಲ್ಲು ನೀಡುತ್ತಿದ್ದು ಕೂಡಲೇ ಜೆಸ್ಕಾಂ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಕರ್ನಾಟಕ ಅಭಿಮಾನಿ ರಕ್ಷಣಾ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಇತ್ತೀಚೆಗೆ ಲಾಕ್ಡೌನ್ ಆಗಿ 2 ತಿಂಗಳು ಕಳೆದಿದೆ. ಜೆಸ್ಕಾಂ ಮೀಟರ್ ರೀಡರ್ ರಾಯಚೂರು ನಗರದ ಎಲ್ಲಾ ಬಡಾವಣೆಗಳಲ್ಲಿ ಹಾಗೂ ಸ್ಲಮ್ ನಿವಾಸಿಗಳ ಏರಿಯಾದಲ್ಲಿ ವಿದ್ಯುತ್ ಬಿಲ್ ತಮ್ಮ ಮನಸ್ಸಿಗೆ ಬಂದಂತೆ ನೀಡುತ್ತಿದ್ದಾರೆ. ಅದರಲ್ಲಿ ಬಡವರ ಮನೆಗಳಲ್ಲಿ ಎಲ್ಇಡಿ ಬಲ್ಬ್ಗಳು ಬಳಸುತ್ತಿದ್ದಾರೆ. ಅದರಲ್ಲಿ 1 ತಿಂಗಳಿಗೆ 2,000 ರಿಂದ 8,000 ವರೆಗೆ ವಿದ್ಯುತ್ ಬಿಲ್ ನೀಡುತ್ತಿದ್ದಾರೆ. ಇದರಿಂದ ಜನರಿಗೆ ದಿಕ್ಕು ತೋಚದಂತೆ ಆಗಿರುತ್ತದೆ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಬಡವರು ಈ ವಿದ್ಯುತ್ ಬಿಲ್ ಪಾವತಿ ಮಾಡಲು ತುಂಬಾ ಕಷ್ಟಕರವಾಗಿದೆ. ಇದರ ಬಗ್ಗೆ ಜೆಸ್ಕಾಂ ಇಲಾಖೆಗೆ ಹೋಗಿ ಕೇಳಿದರೂ ಸಹ ಯಾವುದೇ ಉತ್ತರ ನೀಡದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಆದ್ದರಿಂದ ಮನವಿಯನ್ನು ಪರಿಗಣಿಸಿ ಕೂಡಲೇ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಗ್ರಾಹಕರಿಗೆ ಹೆಚ್ಚಿನ ವಿದ್ಯುತ್ ಬಿಲ್ ಹಾಕುವುದು ತಡೆಗಟ್ಟಿ ಗ್ರಾಹಕರ ನೆರವಿಗೆ ಬರಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎಂಡಿ ಅನೀಫ್ ಖಾನ್, ಜಿಲ್ಲಾಧ್ಯಕ್ಷ ಮಹದೇವ್ ಯಾದವ್, ಹಜೀವ್ ಅಲಿ ಖಾನ್ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಸ್ತುವಾರಿ ಕಾರ್ಯದರ್ಶಿಗಳಿಂದ ಪ್ರಗತಿ ಪರಿಶೀಲನೆ. ಸಾಂಕ್ರಾಮಿಕ ರೋಗ ಹರಡದಂತೆ ಎಚ್ಚರ ವಹಿಸಲು ಸೂಚನೆ. ತಾಲೂಕು ಪಂಚಾಯಿತಿ ಸಭೆ, ಅನುದಾನ ಕಡಿತದ ವಿರುದ್ಧ ಸದಸ್ಯರ ಆಕ್ರೋಶ, ವಾಗ್ವಾದ. ರಾಜ್ಯಸಭೆಗೆ ಚುನಾವಣೆಗೆ ಅಶೋಕ್ ಗಸ್ತಿಗೆ ಟಿಕೆಟ್, ಸಂಸದರ ಅಭಿನಂದನೆ. ಬ್ಯಾಕ್ಲಾಗ್ ಹುದ್ದೆಯಲ್ಲಿ ನೇಮಕಗೊಂಡವರನ್ನು ಮುಂಬಡ್ತಿಯಲ್ಲಿ ಪರಿಗಣಿಸದೆ ಇರುವುದನ್ನು ವಿರೋಧಿಸಿ ಡಿಎಸ್ಎಸ್ ಮನವಿ. ಕೊರೋನಾ ಸಂಕಷ್ಟ, ವಿಕಲಚೇತನರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆಗೆ ಆಗ್ರಹಿಸಿ ಅಂಗವಿಕಲರ ಪಾಲಕರ ಸಂಘ ಆಗ್ರಹ. ಸಂಧ್ಯಾ ಸುರಕ್ಷಾ ಯೋಜನೆ ಬಾಕಿ ಹಣ ಪಾವತಿಗೆ ಆಗ್ರಹಿಸಿ ಜಾಗೃತ ಮಹಿಳಾ ಸಂಘ ಮನವಿ. ಜಿಲ್ಲಾ ಕಲಾವಿದರ ಸಂಘದ ಅಸ್ತಿತ್ವಕ್ಕೆ ಗೌರವ ಅಧ್ಯಕ್ಷರಾಗಿ ವೆಂಕಟೇಶ್ ಆಲ್ಕೋಟ್, ಅಧ್ಯಕ್ಷರಾಗಿ ಜೋಸೆಫ್ ಆಯ್ಕೆ. ಚಿರಂಜೀವಿ ಸರ್ಜಾ ನಿಧನ, ಅಭಿಮಾನಿಗಳಿಂದ ಶ್ರದ್ಧಾಂಜಲಿ. ಜೆಸ್ಕಾಂನಿಂದ ಹೆಚ್ಚುವರಿ ಬಿಲ್, ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಅಭಿಮಾನಿ ರಕ್ಷಣಾ ಸೇನೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಶ್ರೇಯಾ ಅಕಾಡೆಮಿ ಬೆಂಗಳೂರು ಧಾರವಾಡ ವಿಜಯಪುರ ರಾಯಚೂರು 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ ಮೇ 11 2020ರಿಂದ ಜೂನ್ 10 2020ರವರೆಗೆ ವಿಸಿಟ್ ಉಳ್ಳಾಲ ಮೇನ್ ರೋಡ್ ಮೌನೇಶ್ವರ ನಗರ ಜ್ಞಾನಜ್ಯೋತಿ ನಗರ ಬೆಂಗಳೂರು ಬಾಲ್ವಿನ್ ಕೋ ಎಜುಕೇಶನ್ ಸ್ಕೂಲ್ Affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಚಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್ ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಅಂಡ್ ಯುಕೆಜಿ ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್ ರಾಯಚೂರ್ ಜಯ ಫರ್ನಿಚರ್ ಕಲೆಕ್ಷನ್ಸ್ ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್ ಗೋಶಾಲ್ ರೋಡ್ ರಾಯಚೂರ್ ಯುರೋ ಕಿಡ್ಸ್ ಇಂಡಿಯಾಸ್ ನೆಕ್ಸ್ಟ್ ಜನ್ ಪ್ರೀ ಸ್ಕೂಲ್ ಮೇಕಿಂಗ್ ಲರ್ನಿಂಗ್ ಫನ್ ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ ಪ್ರೈಮರಿ ಅಂಡ್ ಹೈ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್ ಎನ್ಜಿಒ ಕಾಲೋನಿ ರಾಯಚೂರ್ ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್ ನರ್ಸರಿ ಎಲ್ಕೆಜಿ ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅಡ್ರೆಸ್ ಲಿಂಗಸ್ಕೂರ್ ರೋಡ್ ಅಪೋಸಿಟ್ ಅಗ್ರಿಕಲ್ಚರ್ ಇನ್ ದ ಸಿಟಿ ರಾಯಚೂರ್ ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ ವಿಸಿಟ್ ಶ್ರೇಯಾ ಅಕಾಡೆಮಿ ಉಳ್ಳಾಲ ಮೇನ್ ರೋಡ್ ಮೌನೇಶ್ವರ ನಗರ್ ಜ್ಞಾನಜ್ಯೋತಿ ನಗರ್ ಬೆಂಗಳೂರು ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ